ಎಲ್ಲರಿಗೂ ನಮಸ್ಕಾರ. ಅದಿತಿ ಅಜಯ್ ರೆಸಿಪೀಸ್ಗೆ ಸುಸ್ವಾಗತ. ದೀಪಾವಳಿ ಹಬ್ಬ ಹತ್ತಿರ ಬರ್ತಾ ಇರೋದ್ರಿಂದ ಒಂದಷ್ಟು ಸ್ವೀಟ್ ರೆಸಿಪೀಸ್ನ ಮಾಡಿ ತೋರಿಸ್ತಾ ಇದ್ದೀನಿ. ಅದರಲ್ಲಿ ಮೊದಲಿಗೆ ಮಿಲ್ಕ್ ಪೌಡರ್ ಬರ್ಫಿ. ಮೊದಲಿಗೆ ಒಂದು ಬಾಂಡ್ಲೆಗೆ 2 ಸ್ಪೂನು ತುಪ್ಪ ಹಾಕೋಬೇಕು. ಇವಾಗ ಇದಕ್ಕೆ ಒಂದು ಸ್ವಲ್ಪ ಅಂದರೆ ಒಂದು ನೀವು ಮಿಲ್ಕ್ ಪೌಡರು 1 ಕಪ್ ತೊಗೊಂಡಿದ್ರೆ ಅಥವಾ 1.5 ಕಪ್ ತೊಗೊಂಡಿದ್ರೆ 1¼ ಕಪ್ಪಷ್ಟು ಹಾಲು ತೊಗೋಬೇಕು. ಹಾಲು ಹಾಕ್ತಾ ಇದ್ದೀನಿ ಇವಾಗ. ಈ ಹಾಲು ಸ್ವಲ್ಪ ಕುದಿಬೇಕು. ನಾನು ಕಾದಿರೋ ಹಾಲನ್ನೇ ತೊಗೊಂಡಿದ್ದೀನಿ. 1.5 ರಿಂದ 2 ನಿಮಿಷ ಇದನ್ನು ಸ್ವಲ್ಪ ಕಾಯಿಸ್ಕೋಬೇಕು. ಹಾಲು ಕಾದಿದೆ. ಇವಾಗ ಇದಕ್ಕೆ ಮಿಲ್ಕ್ ಪೌಡ್ರು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಾನು 1 ಕಪ್ಗಿಂತ ಒಂದು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಮಿಲ್ಕ್ ಪೌಡ್ರು. ಸ್ವಲ್ಪ ಸ್ವಲ್ಪನೇ ಆ್ಯಡ್ ಮಾಡ್ಕೊಂಡು ಮಿಕ್ಸ್ ಮಾಡ್ತಾ ಇರಬೇಕು. ಇದು ಲಂಪ್ಸ್ ಬರದೇ ಇರೋ ಥರ ನೋಡ್ಕೋಬೇಕು. ನೋಡಿ, ಇಲ್ಲೆಲ್ಲ ಸ್ವಲ್ಪ ಲಂಪ್ಸ್ ಕಾಣ್ತಾ ಇದೆ, ಅದೆಲ್ಲ ಹೊಡ್ಕೋಬೇಕು. ಈಗ ನೋಡಿ, ಇದು ತಳ ಬಿಡ್ತಾ ಇದೆ. ಈ ತಳ ಬಿಡ್ತಿದ್ದಂಗೆನೆ ಸಕ್ಕರೆ ಹಾಕೋಬೇಕು. ಸಕ್ಕರೆ ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ, ಆ ಸಕ್ಕರೆ ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗ ಇದಿನ್ನು ಗಟ್ಟಿಯಾಗೋವರೆಗೂ ಕೈ ಆಡಿಸ್ತಾ ಇರಬೇಕು. ಪೂರ್ತಿಯಾಗಿ ತಳ ಬಿಟ್ಟಿದೆ ಇವಾಗ. ಇನ್ನು 1-2 ಸೆಕೆಂಡ್ ಚೆನ್ನಾಗಿ ಕೈ ಆಡಿಸ್ಬಿಟ್ಟು ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೋಬೇಕು. ಒಂದು ತುಪ್ಪ ಸವರಿರೋ ಪ್ಲೇಟಿಗೆ ಹಾಕ್ಕೋಬೇಕು. ನೋಡಿ, ಒಂಚೂರು ಅಂಟಲ್ಲ. ಬಾಂಡ್ಲೆಗೆ ಒಂಚೂರು ಅಂಟಲ್ಲ, ನೀವು ನೋಡ್ಬೋದು. ಈಗ ಒಂದು ಪ್ಲೇಟ್ಗೆ ತುಪ್ಪ ಸವರ್ಕೊಳ್ತಾ ಇದ್ದೀನಿ. ಇದನ್ನು ಕ್ಲೀನಾಗಿ ಸೆಟ್ ಮಾಡ್ಕೋಬೇಕು. ಈಗ ಇದನ್ನು ಒಂದು ತುಪ್ಪ ಸವರಿರೋ ಚಾಕುವಿಂದ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಮೇಲೆ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಬೇಕು. ನಾನಿಲ್ಲಿ ಬಾದಾಮಿ ಮತ್ತು ಗೋಡಂಬಿ ತೊಗೊಂಡಿದ್ದೀನಿ.
ನೀವು ಬೇಕಾದರೆ ಇನ್ನೂ ಪಿಸ್ತಾ ಎಲ್ಲ ಆ್ಯಡ್ ಮಾಡ್ಕೋಬೋದು. ಇದನ್ನು ಒಂದು ಸ್ಪೂನಲ್ಲಿ ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿ ಬಿಡಬೇಕು. ಈಗ ಇದನ್ನು ಕಂಪ್ಲೀಟಾಗಿ ಆರಕ್ಕೆ ಬಿಡಬೇಕು. ಆರಾದಮೇಲೆ ಮಿಲ್ಕ್ ಪೌಡರ್ ಬರ್ಫಿ ರೆಡಿ ಆಗಿರುತ್ತೆ. ಸ್ವೀಟ್ ಇವಾಗ ಕಂಪ್ಲೀಟಾಗಿ ಆರಿದೆ. ಇದನ್ನು ಒಂದು ತುಪ್ಪ ಸವರಿರೋ ಚಾಕುನಲ್ಲಿ ಕಟ್ ಮಾಡಿಕೊಂಡು ತೆಕ್ಕೊಳ್ತಾ ಇದ್ದೀನಿ. ನೋಡಿ, ಮಿಲ್ಕ್ ಪೌಡರ್ ಬರ್ಫಿ ರೆಡಿ ಆಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.